ವೆಲ್ಕಮ್ ಬ್ಯಾಕ್. ರಾಜಧಾನಿಯ ಪ್ರತಿಷ್ಠಿತ ಕ್ಲಬ್, ಇನ್ನು ಮುಂದೆ ಸರ್ಕಾರದ ಸ್ವತ್ತು. ಹೌದು, ಇನ್ನು ಖಾಸಗಿ ಹಿಡಿತ ಇಲ್ಲ ಅದಕ್ಕೆ. ಭಾಳ ಪ್ರತಿಷ್ಠಿತ ಕ್ಲಬ್ ಅದು, ದಶಕಗಳ ಕಾಲದ ಇತಿಹಾಸ ಇರುವ ಕ್ಲಬ್, ಹಿಸ್ಟಾರಿಕ್ ಕ್ಲಬ್. ಇನ್ ಫ್ಯಾಕ್ಟ್ ಬರೀ ಎಡವಟ್ಟೆ ಕ್ಲಬ್ನಲ್ಲಿ 24 ಗಂಟೆ. ಯಾವ ಕ್ಲಬ್ಬು ನಿಮಗೆ ಗೊತ್ತಾಗಿರಬೇಕು. ಈಗಾಗಲೇ ಕ್ಲಬ್ ವಶಕ್ಕೆ ಪಡೆಯಲು ಸರ್ಕಾರದ ಅರ್ಜಿ ಸಮಿತಿ ನಿರ್ಧಾರ ಮಾಡಿದೆ. ಪವರ್ ಟಿವಿಗೆ ಪ್ರತಿಷ್ಠಿತ ಕ್ಲಬ್ ವಶಕ್ಕೆ ಪಡೆದುಕೊಳ್ತಾ ಇರೋದ್ರ ಬಗ್ಗೆ ಎಕ್ಸ್ಕ್ಲೂಸಿವ್ ದಾಖಲೆ ಲಭ್ಯ ಆಗಿದೆ. ಹೌದು, ಬೌರಿಂಗ್ ಇನ್ ಮುಂದೆ BBMP ಸ್ವತ್ತದು. ಅಬ್ಸಲ್ಯೂಟ್ಲಿ ಎಸ್, ಬೌರಿಂಗ್ ಕ್ಲಬ್. ಏನು ಎಡವಟ್ಟುಗಳ್ರಿ ಬೌರಿಂಗ್ ಕ್ಲಬ್ ಅಲ್ಲಿ, ಒಂದ ಎರಡ ಅದರ ಒಡೆತನದ ಹಕ್ಕುಗಳು ಎಲ್ಲವೂ ಕೂಡ ಈಗ BBMP ಸ್ವತ್ತಾಗತ್ತೆ. ಬಟ್ BBMP ನೆಟ್ಟಿಗೆ ನೋಡ್ಕೊಳ್ಬೇಕು ಒನ್ಸ್ ಅಗೈನ್. ಅದನ್ನ ಕ್ಲಬ್ಬನ್ನು ಬೆಂಗಳೂರು ಮಹಾನಗರ ಪಾಲಿಕೆ ಒಪ್ಪಂದದ ಉಲ್ಲಂಘನೆ ಹಿನ್ನೆಲೆಯಲ್ಲಿ ಸರ್ಕಾರ ಈ ನಿರ್ಧಾರಕ್ಕೆ ಬಂದಿರೋದ್ರಿಂದ ವಾಪಸ್ ತಗೊಳ್ತಾ ಇದೆ. ಬೌರಿಂಗ್ ಕ್ಲಬ್ಬು ಪ್ರತಿಷ್ಠಿತ ಅಷ್ಟೇ ಅಲ್ಲ ಸ್ವಾಮಿ, ಬಹಳ ಪಾರಂಪರಿಕ ಕೂಡ. ಹೌದು, ಆಮೇಲೆ ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್ ಇದೆಯಲ್ಲ, ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್ನ ಒನ್ ಆಫ್ ದಿ ಮೇಜರ್ ಹಬ್ಸ್ ಇನ್ ಬ್ಯಾಂಗ್ಳೂರು ಕೂಡ. ಹೌದು, ಅದು ಸುರಕ್ಷಿತವಾಗಿ ಅತ್ಯಂತ ದೊಡ್ಡ ಮಟ್ಟದಲ್ಲಿ ಅದನ್ನು ಸ್ವತ್ತಾಗಿ ಕಾಪಾಡಿಟ್ಕೊಂಡಿದ್ದಾರೆ. ಬಟ್ ಅಂಥ ಕ್ಲಬ್ಬನ್ನು ಇವರು ಹಾಳು ಮಾಡ್ಕೊಂಡು ಕೂತ್ಕೊಂಡಿದ್ದಾರೆ ಇವರು. ನೋಡಿ, ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟು ಅಂತಂದರೆ ಏನು ಗೊತ್ತಾ, ಅದ್ರ ಮೇಲೆ ಒಂದು ಇಟ್ಟಿಗೆ ಕಲ್ಲು ಇಡೋ ಹಾಗಿಲ್ಲ. ನೀವು ಇದೇ ಕಂಡೀಷನ್ ಮೇಲೆ ಏನು ಮಾಡಿದರು, 9.8 ಎಕರೆ ಜಾಗ ಕೊಟ್ಟಿದ್ರು ಇವರಿಗೆ. ನಿಯಮ ಮೀರಿದ್ರೆ ನೀವು ವಾಪಸ್ ಪಡ್ಕೊಳ್ತೀವಿ ನಾವು ಅಂತ ಎಚ್ಚರಿಕೆ ಕೊಟ್ಟಿದ್ರು. ಆದರೆ ಶ್ರೀಕಾಂತ್ ಒಂದು ಟೀಮ್ ಸೆಕ್ರೆಟ್ರಿ ಏನು ಮಾಡಿದ್ರು, ಉಲ್ಲಂಘನೆ ಗೊತ್ತಿತ್ತು ಅವ್ರಿಗೆ, ಉಲ್ಲಂಘನೆ ಆಗ್ತಾ ಇದೆ, ಇದು ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್ಗೆ ಸೇರಿರುವ ಸ್ವತ್ತಿದು, ಹಿಸ್ಟಾರಿಕ್ ಇದು ಅಂತ ಗೊತ್ತಿತ್ತು. ಅಭಿವೃದ್ಧಿ ಕಾಮಗಾರಿ ಮಾಡ್ತೀವಿ ಅಂತ ಶುರು ಹಚ್ಕೊಂಡ್ರಿ ಇವರು. ಹೌದು, ಆಮೇಲೆ ಇವರಿಗೆ 16 ಸಲ ನೋಟಿಸ್ ಕೊಟ್ಟರು ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್, ಇದ್ರ ವಿರುದ್ಧ ಕ್ರಮ ತಗೊಳ್ಬೇಕು ಅಂತಂತೂ. ಆಡಳಿತ ಮಂಡಳಿಯ ದಾಷ್ಟ್ರತೆಗೆ ಸರ್ಕಾರ ಕೆಂಡಮಂಡಲವಾಗಿದೆ ಇವಾಗ. ನೋಡಿ, ನಿಮಗೆ ವಾಣಿವಿಲಾಸ್ ಆಸ್ಪತ್ರೆ ಇದೆ, ನಿಮಗೆ ಗೊತ್ತಲ್ಲ, ವಾಣಿವಿಲಾಸ್ ಆಸ್ಪತ್ರೆ ವಿಕ್ಟೋರಿಯಾದ ಒಳಗೆ ಸಿಗುತ್ತೆ. ಆ ವಾಣಿವಿಲಾಸ ಆಸ್ಪತ್ರೆನ ಯಾಕೆ ನೀವು ದೊಡ್ಡದು ಮಾಡಲ್ಲ, ಯಾಕೆ ಬಿಲ್ಡಿಂಗ್ ಕಟ್ಟಲ್ಲ ಅಂತ ಭಾಳ ಜನ ಪ್ರಶ್ನೆ ಕೇಳ್ತಾರೆ. ಆ ವಾಣಿವಿಲಾಸ ಆಸ್ಪತ್ರೆನ ಯಾಕೆ ನಾವು, ನೀವು ಅಥವಾ ಇನ್ನೊಬ್ರು ಯಾರು ಏನು ಮಾಡೋಕ್ಕಾಗೋದಿಲ್ಲ ಅಂತಂದರೆ, ದಟ್ ಅಗೈನ್ ಬಿಲಾಂಗ್ಸ್ ಟು ದಿ ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್. ಬ್ರಿಟಿಷರ ಕಾಲದ ಬಿಲ್ಡಿಂಗ್ ಅದು, ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟು ತನ್ನ ಸುಪರ್ದಿಗೆ ಅದನ್ನು ತೆಗೆದುಕೊಂಡಿದೆ, ವಾಣಿವಿಲಾಸ ಆಸ್ಪತ್ರೆನ. ಉದಾಹರಣೆ ಕೊಡ್ತಾ ಇದ್ದೀನಿ ನಾನು ನಿಮಗೆ. ಅದೇ ಥರದಲ್ಲಿ ಬೌರಿಂಗ್ ಕ್ಲಬ್ ಕೂಡ. ಪುನೀತ್ ಮಾತನಾಡ್ತಾರೆ, ಒಬ್ಬರು RTI ಆಕ್ಟಿವಿಸ್ಟ್ ನಮ್ಮ ಜೊತೆಗೆ. ಪುನೀತ್ ಅವರೇ ನಮಸ್ತೆ, ಚಂದನ್ ಶರ್ಮಾ ಪವರ್ ಟಿವಿಯಿಂದ ಮಾತಾಡ್ತಾ ಇದ್ದೀನಿ. ಸರ್ ನಮಸ್ತೆ. ಸರ್ ನಮಸ್ತೆ ಚಂದನ್ ಅವರೇ. ಚೆನ್ನಾಗಿದ್ದೀರಾ ಸರ್, ಹೇಗಿದ್ದೀರಿ? ಚೆನ್ನಾಗಿದ್ದೀನಿ ಸರ್, ನೀವು ಚೆನ್ನಾಗಿದ್ದೀರಾ? ಐ ಆಮ್ ಫ್ಯಾಂಟಾಸ್ಟಿಕ್ ಬ್ರದರ್. ಸರ್, ಈಗ ಈ ಸಂಪೂರ್ಣವಾದ ಬೌರಿಂಗು ಮತ್ತು ಬೌರಿಂಗ್ನ ಶತಮಾನಗಳ ಇತಿಹಾಸ ನಮಗೆ ನಿಮಗೆ ಗೊತ್ತು, ಮತ್ತು ಬೌರಿಂಗ್ ತರಾನೇ ಇನ್ನೂ ಅನೇಕ ಪ್ರಾಚ್ಯವಸ್ತು ಇಲಾಖೆಗೆ ಸೇರ್ಪಡೆಯಾಗಿರುವ ಸುಪ್ರದಿಗೆ ಬರುವ ಬಿಲ್ಡಿಂಗ್ಗಳು ನಮ್ಮ ಬೆಂಗಳೂರಿನಲ್ಲೇ ಇದ್ದಾವೆ. ಬಟ್ ವಾಟ್ ವರ್ ದ ಆಕ್ಚುಲಿ ಡೂಯಿಂಗ್ ಇವನ್ ನೋಯಿಂಗ್ ಆಲ್ ದೀಸ್ ಥಿಂಗ್ಸ್? ಪುನೀತ್ ಅವರೇ, ಸರ್ ಚಂದನ್ ಅವರೇ, ನನ್ನ ಫಸ್ಟ್ ಕ್ವಶನ್ ಗವರ್ಮೆಂಟ್ಗೆ ಪ್ಲೀಸ್. ದೀಸ್ ಆರ್ ಆಲ್ ಸ್ಟೇಟ್ ಪ್ರೊಟೆಕ್ಟೆಡ್ ಮಾನ್ಯುಮೆಂಟ್ಸ್, ಯಾಕಂದ್ರೆ 1800s 1850s ಬ್ರಿಟಿಷರು ಕಾಲದಲ್ಲಿ ಕಟ್ಟಿರುವಂತ ಮಾನ್ಯುಮೆಂಟ್. ಒಂದ್ಸಲಿ ಕೆಡೋದ್ರೆ ಅಥವಾ ಒಂದ್ಸಲಿ ಹಾನಿ ಆಯ್ತು ಅಂದ್ರೆ ಮತ್ತೆ ನಮ್ ಕೈಲಿ ಕಟ್ಟೋದ್ರು ಆ ತರ ಕ್ವಾಲಿಟಿ ಎಲ್ಲ ಮೇಂಟೈನ್ ಮಾಡಕ್ ಆಗಲ್ಲ. ಇಂತಹ ಜಾಗಗಳನ್ನ ಏನಕ್ಕೆ, ಇಟ್ಸ್ ಯೂಶಲಿ ಲೈಕ್ ಫಾರ್ ಪಬ್ಲಿಕ್ ಪರ್ಪಸ್, ಏನಕ್ಕೆ ಪ್ರೈವೇಟ್ ಅಥವಾ ಎಲೈಟ್ ಕ್ಲಬ್ ಮೆಂಬರ್ಸ್ಗೆ ಬರೀ 5,000 ಜನ ಮಾತ್ರ ಆಕ್ಸೆಸ್ ಇರೋ ಅಂತ ಇವ್ರಿಗೆ ಕೊಡಬೇಕು? ಮೈ ಫಸ್ಟ್ ಕ್ವಶನ್ ಇಸ್ ದಟ್. ಸೆಕೆಂಡ್ ಕ್ವಶನ್ ಅಂತಂದ್ರೆ, ಆಯ್ತು ಓಕೆ, ಇವ್ರದೇನೋ ಅಗ್ರಿಮೆಂಟ್ ಆಗಿದೆ, ಇದು ಲೀಸ್ ಇದೆ, 99 ಇಯರ್ಸ್, 30 ರೂಪಾಯಿ ಬಾಡಿಗೆ ಕಟ್ತಾ ಇದಾರೆ ವರ್ಷಕ್ಕೆ, ಇದು ಆಮೇಲೆ ಅವ್ರು ಎಷ್ಟು ರೆವೆನ್ಯೂ ಜನರೇಟ್ ಮಾಡ್ತಾರೆ ಅಂತ ನಾನೇನು ಹೇಳಬೇಕಾಗಿಲ್ಲ, ಇಡೀ ಕರ್ನಾಟಕಕ್ಕೆ ಗೊತ್ತು. ಬಟ್ ಇನ್ ಸ್ಪೈಟ್ ಆಫ್ ದಟ್, ಇದು ಆ ಪ್ರೊಟೆಕ್ಟೆಡ್ ಮಾನ್ಯುಮೆಂಟ್ ಅಂತ ಸ್ಟೇಟ್ ಡಿಕ್ಲೇರ್ ಮಾಡಿರೋದ್ರಿಂದ ಅದ್ರ ಅಕ್ಕಪಕ್ಕ ವೈಲೇಷನ್ ಮಾಡಿ ಕನ್ಸ್ಟ್ರಕ್ಷನ್ ಮಾಡಿದಾರಲ್ಲ, ಸೊ ಅದ್ರ ಬಗ್ಗೆ ನನಗೆ, ಐ ಮೀನ್, ತುಂಬಾ ಕನ್ಸರ್ನ್ ನಾನು ವ್ಯಕ್ತಪಡಿಸ್ತೀನಿ ಚಂದನ್ ಅವರೇ. ಸೊ ಐ ಡೋಂಟ್ ನೋ, ಲೈಕ್ ಯುನೋ, ಇದೇ ತರ ಆಯ್ತು ಅಂತ ಅಂದ್ರೆ ಮುಂದೆ ಎಲ್ಲಿಗೆ ಹೋಗುತ್ತೋ ಎಲ್ಲ. ಐ ಥಿಂಕ್ ಆಲ್ ಪಬ್ಲಿಕ್ ಪ್ರಾಪರ್ಟೀಸ್ ವಿಲ್ ಬಿಕಮ್ ಪ್ರೈವೇಟ್ ಪ್ರಾಪರ್ಟೀಸ್, ಬರೀ LIT ಮತ್ತೆ ಲೈಕ್ ಯಾರು ದುಡ್ಡು ಕಾಸು ಇರ್ತಾರೋ ಅವ್ರಿಗೆ ಮಾತ್ರ ಆಕ್ಸೆಸ್ ಸಿಗುತ್ತೆ ಅಂತ ಇದ್ ಮಾಡ್ಕೋತೀವಿ. ಇವನ್ ಎಲ್ಲನೂ ಕೂಡ ನನ್ನ ಸ್ನೇಹಿತರ ಒಬ್ಬರ ಹತ್ರ ಮಾತಾಡ್ತಾ ಇದ್ದೆ, 9 ಎಕರೆ ಜಾಗ, ಅದ
ಅದರಲ್ಲಿ ಇಷ್ಟು ಡಿವೈಡ್ ಆಗಿದೆ. ಇಂಡಿಯನ್ ಆಯಿಲ್ ಪೆಟ್ರೋಲ್ ಬಂಕ್ ಕೂಡ ಸಪ್ಲೀಸ್ ಮಾಡಿದ್ದಾರೆ, ಅದರಲ್ಲೂ ಕೂಡ ರೆವೆನ್ಯೂ ಬರ್ತಾ ಇದೆ. ಆ ರೆವೆನ್ಯೂ ಅಲ್ಲಿ 50% ಸ್ಟೇಟ್ ಗವರ್ಮೆಂಟ್ ಶೇರ್ ಮಾಡ್ತಾ ಇದಾರೆ. ಬಟ್ ಯು ನೋ ಇಫ್ ಇಟ್ ಇಸ್ ಅ ಪಬ್ಲಿಕ್ ಪ್ರಾಪರ್ಟಿ, ಲೆಟ್ ಇಟ್ ಬೆನಿಫಿಟ್ ದ ಪಬ್ಲಿಕ್. ಏನಕ್ಕೆ ವೆರಿ ಲೈಕ್ ಸೆಲೆಕ್ಟೆಡ್ ಎಲೈಟ್ ಇಂಡಿವಿಜುವಲ್ಸ್ ಮಾತ್ರ ಇವರು ಇದು ಮಾಡ್ತಾ ಇದಾರೆ, ಬೆನಿಫಿಟ್ ಮಾಡ್ತಾ ಇದಾರೆ. ಆಮೇಲೆ ಏನಕ್ಕೆ ಈ ಕಟ್ಟಡನ ಲೈಕ್ ಈ ತರ ಇದು ಮಾಡ್ತಾ ಇದಾರೆ ಅನ್ನೋದು ಗೊತ್ತಾಗ. ಸೊ ಆ ಡಾಕ್ಯುಮೆಂಟ್ಸ್ ಎಲ್ಲ ನಾನು ತಗೊಂಡು ಹ್ಯಾವ್ ಕ್ರಿಯೇಟೆಡ್ ಇಲ್ಲ ಕೇಸ್. ಸೊ ಹೋಪ್ಫುಲಿ ಲೈಕ್ ಏನೋ ಗವರ್ಮೆಂಟ್ ಇದನ್ನ ಕಾಗ್ನಿಸೆನ್ಸ್ ತಗೊಂಡು ದೇ ವಿಲ್ ಲೈಕ್ ಟೇಕ್ ಅಪ್ ದಿಸ್ ಪರ್ಟಿಕ್ಯುಲರ್ ಕೇಸ್. ಆಮೇಲೆ ಅಟ್ಲೀಸ್ಟ್ ಈ ಹಳೆ ಕಟ್ಟಡನ ಪಬ್ಲಿಕ್ ಗೋಸ್ಕರ ಯೂಸ್ ಮಾಡ್ತಾರೆ ಅಂತ ಅನ್ಕೊಂಡು ನಾನು ಆಶಾ. ಐ ಮೀನ್ ಐ ಥಿಂಕ್ ಬಟ್ ಪುನೀತ್, ಮೈ ಕ್ವೆಶ್ಚನ್ ನೋಡಿ, ಆಲ್ಮೋಸ್ಟ್ 1860s 1870s ಬ್ರಿಟಿಷರ್ ಕಾಲದ ಬಿಲ್ಡಿಂಗು, ಜೊತೆಗೆ ಒನ್ ಆಫ್ ದಿ ಲಾರ್ಜೆಸ್ಟ್ ಲೈಬ್ರರೀಸ್ ಇನ್ ಬ್ಯಾಂಗ್ಳೂರು, ಅವೆಲ್ಲದರ ಜೊತೆಗೆ ಟೆನ್ನಿಸ್ ಕ್ಲಬ್ಬು, ಬಟ್ ಆಲ್ ಮೆಂಟ್ ಫಾರ್ ವಾಟ್? ಪ್ರೈವೇಟ್ ಪರ್ಪಸ್, ಹೌದಾ? ಅದು ಸರ್ಕಾರದಿಂದ ತಗೊಂಡಿದ್ದಂತ ಜಾಗ, ಬಟ್ ಇವರು ಅದನ್ನ ಊರವ್ರಿಗೆಲ್ಲ ಕೊಟ್ಕೊಂಡ್ಬಂದ್ರು. ಆಮೇಲೆ ಆ ಕಾರ್ಯದರ್ಶಿಗಳ ಟೀಮ್ ಏನೇನು ಬೇಕು ಅದ್ರ ಮೇಲೆ ಗದಾ ಪ್ರಹಾರಗಳನ್ನ ಮಾಡ್ಕೊಂಡ್ಬಂತು. ಸರಿ, ಈಗ ಬಿ ಬಿ ಎಂ ಪಿ ವಾಪಸ್ ತಗೊಳ್ತಾ ಇದೆ ಅನ್ನೋದನ್ನ ಒಪ್ಕೊಳ್ಳೋಣ, ಬಟ್ ವಾಟ್ ಬಿ ಬಿ ಎಂ ಪಿ ವಿಲ್ ಡೂ ನಾವ್ ಇನ್ ಆರ್ಡರ್ ಟು ಪ್ರೊಟೆಕ್ಟ್ ದಿಸ್ ಕ್ಲಬ್, ಅದು ನನ್ನ ಪ್ರಶ್ನೆ. ಕರೆಕ್ಟ್. ಸೊ ಅದೇ, ಸೊ ಇವಾಗ ಬಿ ಬಿ ಎಂ ಪಿ ನನಗೆ ಬಂದಿರೋ ಮಾಹಿತಿ ಪ್ರಕಾರ ಬಿ ಬಿ ಎಂ ಪಿ ನೋಟಿಸ್ ಅಂತೂ ಕೊಟ್ಟಿದ್ದಾರೆ, ಬಟ್ ಇದು ವೈಲೇಷನ್ ಮಾಡಿದ್ದೀರಾ ಅಂತ ಹೇಳಿದ್ದಾರೆ, ಬಟ್ ತಗೋತೀವಿ ಅಂತ ಅಂದ್ಬಿಟ್ಟು ಎಲ್ಲೂ ಏನು ಹೇಳಿಲ್ಲ. ಸೊ ಐ ಡೋಂಟ್ ನೋ ಲೈಕ್ ಹೌ ಪ್ರೊಆಕ್ಟಿವ್ ಬಿ ಬಿ ಎಂ ಪಿ ಈ ಪಬ್ಲಿಕ್ ಪಬ್ಲಿಕ್ ಪ್ರಾಪರ್ಟಿನ ವಾಪಸ್ ವಶ ಪಡಿಸ್ಕೋತಾರೆ ಅನ್ನೋದು ಗೊತ್ತಿಲ್ಲ. ಬಟ್ ಇದೇ ತರ ಲೈಕ್ ಹಲವಾರು ಮುಂಚೆ ಎಲ್ಲ ನೋಡಿದಿರಲ್ಲ ಸರ್, ಇಷ್ಟೊಂದು ಕೇಸಸ್ ಆಗಿದೆ. ಬಟ್ ಇದು ಏನಂದ್ರೆ ಇಟ್ಸ್ ಅ ನೆಕ್ಸಸ್. ಈಗ ಈ ಜಾಗಗಳಲ್ಲಿರೋ ಎಲೈಟ್ 5000 ಮೆಂಬರ್ಸ್ ಯಾರು? ದೇ ಆರ್ ಪಾಲಿಸಿ ಮೇಕರ್ಸ್, ಎಂ ಎಲ್ ಎಗಳಿರ್ತಾರೆ, ಎಂ ಪಿಗಳಿರ್ತಾರೆ, ಇದು ಕಾರ್ಪೊರೇಟರ್ಗಳಿರ್ತಾರೆ, ಆಮೇಲೆ ಹೈ ಇಂಡಿವಿಜುವಲ್ ಬಿಸ್ನೆಸ್ ಮ್ಯಾನ್ ಇರ್ತಾರೆ. ಸೊ ಯಾರು ಪಾಲಿಸಿ ಮಾಡ್ತಾರೋ ಅವರೇ ಈ ಜಾಗಗಳಲ್ಲಿ ಮೆಂಬರ್ಗಳಾಗಿರೋದ್ರಿಂದ ಅವ್ರಿಗವ್ರು ಏನಂತಾರೆ ಇದು ಪ್ರೊಟೆಕ್ಟ್ ಮಾಡ್ಕೊಂಡ್ಬಿಡ್ತಾರೆ. ಸೊ ಹಂಗಾಗಿ ಇದನ್ನ ನನಗ್ ತಿಳಿದಂಗೆ ಇದನ್ನ ವಾಪಸ್ ವಶಪಡಿಸ್ಕೋಬೇಕಂತಂದ್ರೆ ಎಲ್ಲರೂ ಜೊತೆಗೆ ಬಂದು ಒಂದೊಟ್ಟು ಲೈಕ್ ಏನೋ ಫೈಟ್ ಆಗ್ಬೇಕು. ಅದಾಗಿ ಅದಾದ್ಮೇಲೆ ಕೂಡ ವಾಪಸ್ ಗವರ್ಮೆಂಟ್ ಇದು ವಶಪಡಿಸ್ಕೊಳಕ್ ಆಗುತ್ತೆ. ಇಲ್ಲ ಅಂತಂದ್ರೆ ಇಟ್ಸ್ ಅನ್ ಫಾರ್ಗಾನ್ ಕೇಸ್ ಅಂತಾರಲ್ಲ, ಇಟ್ಸ್ ನೆವರ್ ಗೋನ್ ಕಮ್ ಬ್ಯಾಕ್. ಇದೊಂದ್ಸಲಿ ನೋಟಿಸ್ ಇಶ್ಯೂ ಮಾಡ್ತಾರ, ಅಲ್ಲೊಳಗಡೆ ಅದೇನ್ ಪಿತೂರಿ ಮಾಡ್ತಾರೋ ಏನ್ ಡೀಲ್ ಗಳು ಮಾಡ್ಕೋತಾರೋ ಗೊತ್ತಿಲ್ಲ, ಅದಾದ್ಮೇಲೆ ಅಲ್ಲೇ ಅಲ್ಲಿ ಸ್ಟಾಪ್ ಮಾಡ್ಬಿಡ್ತಾರೆ. ಇದು ಒಂದ್ ವೇಳೆ ಸರ್ಕಾರ ತಗೊಂಡ್ರೆ ಇಟ್ ನಾಟ್ ಬಿ ಎ ಪ್ರೈವೇಟ್ ಕ್ಲಬ್ ಎನಿ ಮೋರ್, ಅಲ್ವಾ ಪುನೀತ್? ಅಲ್ವಾ? ಸೊ ಅದು ಸರ್ಕಾರದ ಪ್ರಾಪರ್ಟಿ ಆಗುತ್ತೆ, ಪಬ್ಲಿಕ್ ಪ್ರಾಪರ್ಟಿ ಆಗುತ್ತೆ. ಸಾರ್ವಜನಿಕರಿಗೆ ಅದ್ರ ಮೇಲೆ ಏನು ಹಕ್ಕಿದೆ ಅನ್ನೋದ್ರ ಬಗ್ಗೆ ನಂತರದ ದಿನಗಳಲ್ಲಿ ನಿರ್ಧಾರ ಮಾಡಬೇಕಾಗತ್ತೆ. ಮತ್ತು ಸರ್ಕಾರ ಎಫೆಕ್ಟಿವ್ಲಿ ಇದನ್ನು ಜನರ ಸಲುವಾಗಿ ಹೆಂಗೆ ಉಪಯೋಗಿಸ್ಕೊಳ್ಳುತ್ತೆ ಅನ್ನೋದು ಕೂಡ ಚರ್ಚೆ ಆಗಬೇಕಾಗಿರೋ ವಿಷಯ. ಆ್ಯಂಡ್ ಸೆಕೆಂಡ್ ಮೋಸ್ಟ್ ಥಿಂಗ್ ವಾಟ್ ಯು ಮೆನ್ಷನ್ ವಾಸ್, 150 ವರ್ಷದಿಂದ ಶತಶತಮಾನಗಳಿಂದ ಇಡೀ ತಲೆಮಾರು ಖಾನ್ದಾನೆ ಮೆಂಬರ್ಗಳಾಗಿರೋರು ಸಾವಿರಾರು ಜನ ಇದ್ದಾರೆ ಇಲ್ಲಿ, ಅಲ್ವಾ? ಸೊ ಅವ್ರ ಕತೆ ಏನು, ಅವ್ರದ್ದು ಏನು ವಿಷಯ, ಈ ಇಶ್ಯೂನ್ ಸಾರ್ಟ್ ಔಟ್ ಮಾಡ್ಕೊಳ್ಳೋದು ಹೆಂಗೆ ಅನ್ನೋದು ನನ್ಗೆ ಕಾಡ್ತಿರೋ ಪ್ರಶ್ನೆ. ಹೌದು, ನಮ್ಗೆಲ್ಲ ಗೊತ್ತಿರುತ್ತಲ್ಲ ಲೈಕ್ ರೀಸೆಂಟ್ ಆಗಿ ಒಂದು ಲಾಕರ್ ಅಲ್ಲಿ ಲೈಕ್ ಏನೋ ಏನಂತಾರೆ ತಿಜೋರಿ ತರನೇ ಇತ್ತು, ಲೈಕ್ ಏನೋ ಕೆಜಿ ಕೆಜಿ ಗೋಲ್ಡ್ ಪ್ರಾಪರ್ಟೀಸ್ ಎಲ್ಲ ಇತ್ತು. ಸೊ ನೀವ್ ಹೇಳಿದ್ ನೀವ್ ರೈಟ್ ಆಗಿ ಹೇಳಿದ್ರೆ ಅಲ್ಲಿರೋರಲ್ಲೆಲ್ಲ ಲೈಕ್ ಏನೋ ಲೈಕ್ ಎಲೈಟ್ ಮೆಂಬರ್ಸ್ ಅಂತಾರಲ್ಲ, ಹೂ ಆಫ್ ಬ್ಯಾಂಗ್ಳೂರ್ ಅಂತಾರಲ್ಲ, ಆ ತರದವ್ರು ಇರೋದು. ಸೊ ನೀವು ಸರ್ಕಾರ ತಗೊಂಡ್ರು, ನನ್ನ ಆಸೆ ಏನಂತಂದ್ರೆ ಅಥವಾ ನನ್ನ ಆಸೆ ಕಾಮನ್ ಪಬ್ಲಿಕ್ ಗೆ ಹೆಲ್ಪ್ ಆಗ್ಬೇಕು, ಅದು ಒಂದು ಹಾಸ್ಪಿಟಲ್ ಆದ್ರೂ ಮಾಡ್ಬೇಕು ಅಥವಾ ಒಂದು ಎಜುಕೇಶನ್ ಸೆಂಟರ್ ಆದ್ರೂ ಮಾಡ್ಬೇಕು, ಇಲ್ಲಾಂದ್ರೆ ಪಬ್ಲಿಕ್ ಲೈಬ್ರರಿ ಬಿಗ್ಗೆಸ್ಟ್ ಲೈಬ್ರರಿ ಅಂತ ಅಂತಾರಲ್ಲ, ಲೈಕ್ ಇನ್ನು ಲೆಟ್ ಇಟ್ ಬಿ ದ ಬಿಗ್ಗೆಸ್ಟ್ ಲೈಬ್ರರಿ ಆಫ್ ಬ್ಯಾಂಕ್ ವಿಚ್ ಇಸ್ ಆಕ್ಸೆಸಿಬಲ್ ಟು ಪಬ್ಲಿಕ್ ಫ್ರೀ ಆಫ್ ಕಾಸ್ಟ್, ಆ ತರ ಆದ್ರೂ ಮಾಡ್ಲಿ. ಲೆಟ್ಸ್ ಫೈಂಡ್ ಔಟ್ ದೆನ್. ಥ್ಯಾಂಕ್ ಯು ಪುನೀತ್. ಕ್ಲಬ್ ಆಡಳಿತ ಖಾಸಗಿ ಸ್ವಾಮ್ಯದಿಂದ ಸರ್ಕಾರದ ವಶ ಆಗೋದು ಹಾಗಾದ್ರೆ ನಿಜಾನ ಅನ್ನೋದೇ ಪ್ರಶ್ನೆ ಇರೋದು ನಮಗೆ. ಹಾಂ ನೋಡಿ, ನಾನು ಇದನ್ನು ಕೇಳ್ತಾ ಇದ್ದೆ ಪುನೀತ್ ಅವರಿಗೆ. ಖಾನ್ದಾನ್ಗಳವರೆಲ್ಲ ಮೆಂಬರ್ಗಳಾಗಿದ್ದಾರೆ ಇಲ್ಲಿ, ದೊಡ್ಡ ದೊಡ್ಡವರು. ಇದನ್ನೆಲ್ಲ ಮೀರಿ ನಿರ್ದಾಕ್ಷಿಣ್ಯವಾಗಿ ಕ್ಲಬ್ಬನ್ನು ಸರ್ಕಾರ ವಶಪಡಿಸ್ಕೊಳಕ್ಕಾಗುತ್ತಾ ಆಗುತ್ತಾ ಅನ್ನೋದು ಪ್ರಶ್ನೆ. ಈ ಒತ್ತಡ ಹೆಂಗೆ ನಿವಾರಿಸ್ಕೊಳ್ತಾರೆ? ಯುವ ಸಾಮಾಜಿಕ ಕಾರ್ಯಕರ್ತರೊಬ್ಬರು ಪುನೀತ್ ಈಗ ನಮ್ಮ ಜೊತೆಗೆ ಮಾತನಾಡ್ತಾ ಇದ್ರಲ್ಲ, ಅವರು ಘನ ನ್ಯಾಯಾಲಯದ ಮೊರೆ ಹೋಗಿದ್ದಾರೆ, ಸಾರ್ವಜನಿಕರ ಬಳಕೆಗೆ ಉಪಯೋಗವಾಗುವಂತೆ ಕ್ಲಬ್ ರೂಪಿಸಬೇಕು ಅಂತ ಹೋರಾಟ ಮಾಡ್ತಾ ಇದ್ದಾರೆ.